नमस्कार वीक्षकरे, जनशक्ति मीडिया के स्वागत। पूर्व लडाख न गलवान कण्वेयल्ली भारत मत्तु चीना नडुवे घर्षणे आरंभवागिदे। ई घर्षणेयल्ली भारत कमांडिंग अधिकारी सेरिदंते 20 जन सैनिकरु हुतात्मरागिद्दारे। भारत प्रति दाळिगे चीनाद 40 जन सैनिकरु हतरागिद्दारे। एरडु देशगळ नडुवे उंटादंतह घर्षणेयिंदागि भारत मत्तु चीना गडियल्लि रैलु संचारवन्न ರದ್ದುಗೊಳಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ। ಗಡಿ ವಿವಾದವನ್ನ ಚರ್ಚೆ ಮಾಡುವುದಕ್ಕಾಗಿ ಜೂನ್ 19 ರಂದು ಸರ್ವಪಕ್ಷಗಳ ಸಭೆ ಕರೆದಿರುವುದಾಗಿ ಪ್ರಧಾನಿ ಮೋದಿ ಅವರು ತಿಳಿಸಿದ್ದಾರೆ। ಭಾರತ ಮತ್ತು ಚೀನಾ ವಾಸ್ತವ ಗಡಿ ರೇಖೆಯಲ್ಲಿ 45 ವರ್ಷಗಳ ನಂತರ ಶಾಂತಿಗೆ ಭಂಗ ಉಂಟಾಗಿದೆ। ಆದರೆ ವಿನಾಕಾರಣ ಮಾಧ್ಯಮಗಳು ಈ ಘರ್ಷಣೆಯನ್ನ ಮಹಾಯುದ್ಧಕ್ಕೆ ಹೋಲಿಸುವ ರೀತಿಯಲ್ಲಿ ದಾಳಿ ಪ್ರತಿದಾಳಿ ಎಂದೆಲ್ಲ ಬಿಂಬಿಸುತ್ತಾ ಇದ್ದಾವೆ। ಯುದ್ಧ ಎನ್ನುವಂತದ್ದು ನಾವಂದುಕೊಂಡಷ್ಟು ಸುಲಭವಲ್ಲ, ಅದೊಂದು ಸಣ್ಣ ವಿಚಾರವೂ ಕೂಡ ಅಲ್ಲ। ಘರ್ಷಣೆಯೂ ಕೂಡ ಶಾಂತಿಯ ಮಾತುಕತೆಯ ಮೂಲಕ ಅಂತ್ಯಗೊಳ್ಳಬೇಕಿದೆ ಅಂತ ಹೇಳಿ ಹಲವು ತಜ್ಞರು ಹೇಳ್ತಾ ಇದ್ದಾರೆ। ಯಾವುದೇ ಯುದ್ಧದಲ್ಲಿ ಪ್ರಥಮವಾಗಿ ಬಲಿಯಾಗುವಂತದ್ದು ಸತ್ಯ ಅನ್ನುವಂತದನ್ನ ಖ್ಯಾತ ವಿಮರ್ಶಕರಾಗಿರತಕ್ಕಂತ ಸ್ಯಾಮ್ಯುಲ್ ಜಾನ್ಸನ್ ಹೇಳಿದಂತ ಮಾತನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾಗಿದೆ। ರಾಷ್ಟ್ರೀಯ ಹಿತಾಸಕ್ತಿ ಅನ್ನುವಂತದ್ದು ಸ್ವಯಂ ಸಿದ್ಧವಾದಂತ ಸತ್ಯವೇನಲ್ಲ। ವಾಸ್ತವದಲ್ಲಿ ಎಲ್ಲಾ ಯುದ್ಧಗಳ ಹಿಂದಿನ ತರ್ಕವಾದ ಆ ರಾಷ್ಟ್ರೀಯ ಹಿತಾಸಕ್ತಿಯು ಆಯಾ ಸಮಾಜದ ನಿರ್ದಿಷ್ಟ ವರ್ಗ ಗುಂಪುಗಳ ಸಾಂಸ್ಕೃತಿಕ ಮೌಲ್ಯಗಳ ಶ್ರೇಣೀಕರಣದಿಂದ ರೂಪುಗೊಂಡಿರುತ್ತೆ ಅಂತ ಹೇಳಿ ಜಾನ್ಸನ್ ರವರು ಹೇಳಿದ್ದನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಳಬೇಕಾಗಿದೆ। ಗಡಿ ಸಂಘರ್ಷದ ಕುರಿತಾಗಿ ಜನಶಕ್ತಿ ಮೀಡಿಯಾ ಹಲವು ತಜ್ಞರನ್ನ ಚಿಂತಕರನ್ನ ಮಾತನಾಡಿಸುವಂತ ಕೆಲಸ ಮಾಡಿದೆ। ಹಿರಿಯ ಪತ್ರಕರ್ತರಾಗಿರತಕ್ಕಂತ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಮಾಜಿ ಮುಖ್ಯಸ್ಥರು ಆಗಿರತಕ್ಕಂತ ಕೆ ಸುಬ್ರಹ್ಮಣ್ಯ ರವರು ಚೀನಾ ಮತ್ತು ಭಾರತದ ಗಡಿ ರೇಖೆಯ ಕುರಿತಾಗಿ ಮಾತನಾಡಿದ್ದಾರೆ। ನೋಡಿ, ಮೊದಲನೇ ವಿಚಾರ ಯುದ್ಧ, ಈ ಯುದ್ಧದ ಬಗ್ಗೆ ಮಾತನಾಡ್ತಾ ಇದ್ದೀರಿ। ಯುದ್ಧ ಅನ್ನೋದು ಅಷ್ಟೊಂದು ಸಣ್ಣ ವಿಚಾರ ಅಲ್ಲ ಸರ್। ಗಡಿಯಲ್ಲಿ ಘರ್ಷಣೆ ಆಗಿದೆ, ಘರ್ಷಣೆ ಆಗ್ತಾ ಇದೆ, ಇದೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಗಿದೆ। ಇದರ ಬಗ್ಗೆ ಯೋಚಿಸಬೇಕಾಗ್ತದೆ। ಆದ್ರೆ ಈ ಘರ್ಷಣೆಯಿಂದ ಯುದ್ಧ ಆಗ್ತದೆ ಅನ್ನೋ ಭಾವನೆ ಅಥವಾ ಹೆದರಿಕೆ ಅಥವಾ ಅಂತ ಒಂದು ಕನ್ಸರ್ನ್, ಅದಕ್ಕೆ ಯಾವುದೇ ರೀತಿಯ ಆಧಾರ ಇಲ್ಲ ಸರ್। ಅನ್ನೋದು ಅಷ್ಟೊಂದು ಸಣ್ಣ ವಿಚಾರನೂ ಅಲ್ಲ। ಚೈನಾ ಇರಲಿ ಅಥವಾ ಭಾರತ ಇರಲಿ, ಯುದ್ಧಕ್ಕೆ ಹೋಗುವಂತ ವಿಚಾರದಲ್ಲಿ ಅಷ್ಟೊಂದು ಕ್ಷುಲ್ಲಕವಾಗಿ ಯೋಚನೆ ಮಾಡೋದಿಲ್ಲ, ಗೊತ್ತಾಯ್ತಲ್ಲ। ಸೊ ಆದ್ರೆ ನಾವು ಈ ಪರಿಸ್ಥಿತಿಯಲ್ಲಿ, ಈಗಿನ ಸ್ಥಿತಿಯಲ್ಲಿ ಯುದ್ಧದ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ಅರ್ಥ ಇಲ್ಲ, ಗೊತ್ತಾಯ್ತಲ್ಲ। ಇವಾಗ ಗಂಭೀರ ರೀತಿಯಲ್ಲಿ ಘರ್ಷಣೆ ಆಗಿದೆ, ಗಂಭೀರ ರೀತಿ ಯಾಕೆಂತ ಹೇಳಿದ್ರೆ ಈ ರೀತಿಯ ಘರ್ಷಣೆ ಅದರಲ್ಲಿ ಭಾರತದ ಸೈನಿಕರಲ್ಲಿ ಅಥವಾ ಚೈನಾದ ಸೈನಿಕರಲ್ಲಿ ಸತ್ತ ವಿಚಾರ ಅಥವಾ ಇಂಜುರಿ ಆದ ವಿಚಾರ ಇತ್ತೀಚೆಗಿನ ವರ್ಷಗಳಲ್ಲಿ ನಾವು ನೋಡಿಲ್ಲ, ಬಹಳ ವರ್ಷದಿಂದ ನಾವು ನೋಡಿಲ್ಲ। ಆದ್ರಿಂದ ಇದೊಂದು ಗಂಭೀರ ಅಂತ ನಾವು ಪರಿಗಣಿಸ್ಬೇಕು। ಸೊ ಈ ಗಂಭೀರ ರೀತಿಯ ಒಂದು ಸ್ಥಿತಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ನಾವು ಏನ್ ಹೇಳ್ತೇವೋ ಅಲ್ಲಿ ಆಗಿರುವುದಕ್ಕೂ ಕಾರಣ ಇದೆ। ಕಾರಣ ಯಾಕಿದೆ ಅಂತ ಹೇಳಿದ್ರೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನೋ ಇದೆ, ನಮ್ಮ ಬೌಂಡರಿ ಬಾರ್ಡರ್ ಇದೆ, ನಾವು ಈ ಭಾರತದ ಸೈನಿಕ ಭಾರತೀಯ ಸ್ಥಿತಿ ಎಲ್ಲಿದೆ, ಭಾರತದ ಗಡಿ ಇವಾಗ ಎಲ್ಲಿದೆ ಅಥವಾ ಚೈನಾದವರ ಪ್ರಕಾರ ಗಡಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಆ ಗಡಿಯನ್ನ ನಾವು ಆ ಲೈನ್ ಅನ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೇವೆ, ಓಕೆ ಸರ್। ಆದ್ರೆ ನೀವು ಅಲ್ಲಿ ಆ ಗಡಿ ಪ್ರದೇಶದಲ್ಲಿ ಆ ಲೈನ್ ಎಲ್ಲಿದೆ ಅನ್ನೋದು, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನಾವು ಚೈನಾದವರು ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಭಾರತದವರು ನಾವು ರೆಸ್ಪೆಕ್ಟ್ ಮಾಡ್ತೇವೆ ಅಂತ ನಾವು ಹೇಳಿದ್ದೇವೆ। ಆದ್ರಿಂದ ಈ ಲೈನ್ ಅಲ್ಲಿ ಈ ಏರಿಯಾದಲ್ಲಿ ಘರ್ಷಣೆ ಆಗದಾಗ ಅಥವಾ ಶಾಂತಿ ಕಾಪಾಡಿಕೊಳ್ಳಿಕ್ಕೆ ಏನೆಲ್ಲ ಮಾಡ್ಬೇಕು ಎಲ್ಲ ಮಾಡ್ತೇವೆ ಅಂತ ಎರಡೂ ಕಂಟ್ರಿಗಳು ಎರಡೂ ರಾಷ್ಟ್ರಗಳು ಬದ್ಧವಾಗಿದೆ। ಈ ಬಗ್ಗೆ ಮೊದಲ ಅಗ್ರಿಮೆಂಟ್ 1988 ಆಗಿತ್ತು, ಎರಡನೇ ಅಗ್ರಿಮೆಂಟ್ 1993 ಆಗಿತ್ತು, ಮೂರನೇ ಅಗ್ರಿಮೆಂಟ್ 2003 ಆಗಿತ್ತು। ಇದರಿಂದಾಗಿ ಶಾಂತಿ ಸಣ್ಣ ಸಣ್ಣ ಘಟನೆಗಳು ಆಗಿದೆ, ಆದ್ರೆ ಶಾಂತಿ ಕಾಪಾಡಿಕೊಂಡು ಬಂದಿದ್ದೇವೆ। ಬಟ್ ಸಮಸ್ಯೆ ಏನಂತ ಹೇಳಿದ್ರೆ, ಎಷ್ಟೋ ಟೈಮಲ್ಲಿ ಘರ್ಷಣೆಗಳು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಎಲ್ಲಿದೆ, ಅದು ಯಾವ ಲೈನ್, ಲೈನ್ ಅಂದ್ರೆ ಗ್ರೌಂಡ್ ಅಲ್ಲಿ ಇಲ್ಲ, ಅದು ನಮ್ದು ನಾವು ಹೇಳ್ತಾ ಇದ್ದೇವೆ ಇದು ಲೈನ್ ಅಂತ, ಚೈನಾದವರು ಹೇಳ್ತಾರೆ ಇದು ಲೈನ್ ಅದು ಲೈನ್ ಅಂತ, ಗೊತ್ತಾಯ್ತಲ್ಲ। ಆದ್ರಿಂದ ಲೈನ್ ಎಲ್ಲಿಂದ ಹೋಗ್ತಿ, ಎಲ್ಲಿಂದ ಪಾಸ್ ಆಗಿ ಹೋಗ್ತಿ ಅನ್ನೋ ಬಗ್ಗೆ ನಮ್ಮೊಳಗೆ ಒಮ್ಮತ ಇಲ್ಲ। ಆ ಒಮ್ಮತಕ್ಕಾಗಿ
ಕಳೆದ ಹದಿನೈದು ವರ್ಷಗಳಿಂದ ಹದಿನೈದಲ್ಲ ಇಪ್ಪತ್ತು ವರ್ಷಗಳಿಂದ ಜಾಸ್ತಿ ಈಗ ಆ ಒಮ್ಮತಕ್ಕಾಗಿ ಪ್ರಯತ್ನಗಳು ನಡೆದಿದೆ. ಆದ್ರಿಂದ ಒಮ್ಮತ ಇಲ್ಲ. ಒಮ್ಮತ ಇಲ್ಲದ ಕಾರಣ ಸಮಯದಿಂದ ಸಮಯಕ್ಕೆ ಈ ತರದ ಘರ್ಷಣೆಗಳು ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಇಂತಹ ಘರ್ಷಣೆಗಳು ಇನ್ನು ಮುಂದೆನೂ ಆಗ್ಬಹುದು. ಅದಕ್ಕೆ ಅದಕ್ಕೆ ಒಂದು ಸೊಲ್ಯೂಷನ್ ಏನಂತ ಹೇಳಿದ್ರೆ ಆ ಎಲ್ಎಸಿ ಎಲ್ಲಿದೆ ಅಂತ ಅದನ್ನ ಭಾರತ ಮತ್ತು ಚೈನಾ ಒಪ್ಪಬೇಕು. ಇದು ಎಲ್ಎಸಿ ಅಂತ ಅವರು ಒಪ್ಪಬೇಕು, ನಾವು ಒಪ್ಪಬೇಕು. ಇವಾಗ ಅವರದು ಲೈನ್ ಇದೆ, ನಮ್ದು ಲೈನ್ ಇದೆ. ಆ ವಿಚಾರದಲ್ಲಿ ಸೀರಿಯಸ್ ಆಗಿ ಮಾತುಕತೆ ನಡೀಬೇಕು. ಆ ಮಾತುಕತೆ ನಡೆದಿದೆ 2003 ನಂತರ, 2004 ನಂತರ ನಡೆದಿದೆ. ಆದ್ರೆ ಜಾಸ್ತಿ ಮುಂದುವರೆದಾಗ ಇಲ್ಲ. ಸೊ ಅದರಲ್ಲಿ ಸೀರಿಯಸ್ ಆಗಿ ಇದು ಸೆಟ್ ಬ್ಯಾಕ್ಸ್ ಬಂದಿದೆ, ಮುಂದುವರಿಯುತ್ತಿಲ್ಲ. ಸೊ ಆದ್ರಿಂದ ಈ ತರದ ಘರ್ಷಣೆ ಮುಂದುವರಿಯುತ್ತಿದೆ. ಆದ್ರಿಂದ ನನ್ನ ಪ್ರಕಾರ ಬಹಳ ಇಂಪಾರ್ಟೆಂಟ್ ಎರಡೂ ಕಡೆಯವರು ಈ ತರದ ಘರ್ಷಣೆನ ಕವರ್ ಮಾಡಿಕೊಂಡು ಆ ಲೈನ್ ಬಗ್ಗೆ ಒಂದು ಒಮ್ಮತಕ್ಕೆ ಬರಬೇಕು. ಅದರ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ನಡೀಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಚರ್ಚೆ ನಡೆಯುತ್ತದೆ ಅನ್ನೋ ಪ್ರಶ್ನೆ ಇರಬಹುದು. ಆದ್ರೆ ಭಾರತ ಮತ್ತು ಚೈನಾ ಇಬ್ರು ಕೂಡ ಹೇಳಿ ಈಗ ಮೊನ್ನೆ ಘರ್ಷಣೆ ಆಗ್ತಂತ ಹೇಳಿದ್ದಾರೆ, ನಮ್ಗೆ ಘರ್ಷಣೆ ಬೇಕಿಲ್ಲ, ನಾವು ಶಾಂತಿಯುತವಾಗಿಯೇ ಇದನ್ನು ನಾವು ಬಗೆಹರಿಸಬೇಕು ಅಂತಕ್ಕೆ ಇಬ್ರು ಒಪ್ಕೊಂಡಿದ್ದಾರೆ. ಆದ್ರಿಂದ ಯುದ್ಧದ ಮಾತಿನ ಅವಶ್ಯಕತೆ ಇಲ್ಲ. ಯುದ್ಧದ ರೀತಿಯ ವಾತಾವರಣ ಕಂಡಂತ ಕೆಲವರಿಗೆ ಅನುಭವ ಅನಿಸ್ಬಹುದು. ಆದ್ರೆ ಆ ರೀತಿಯ ಪರಿಸ್ಥಿತಿ ಇಲ್ಲ ಅನ್ನೋದು ನನ್ನ ಸ್ಪಷ್ಟ ಭಾವನೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯುದ್ಧ ಸಂಭವಿಸುವುದಿಲ್ಲ, ಯುದ್ಧದ ಮಾತು ಅದು ದೂರದ ಮಾತು. ಶಾಂತಿಯುತ ಮೂಲಕ ಸಂಘರ್ಷವನ್ನ ತಿಳಿಗೊಳಿಸಬೇಕು ಅಂತಕ್ಕಂಥದ್ದು ಸುಬ್ರಹ್ಮಣ್ಯ ಅವರ ಮಾತಾಗಿತ್ತು. ಇನ್ನು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತಹ ಎಲ್ ಹನುಮಂತಯ್ಯನವರು ಏನ್ ಹೇಳಿದ್ದಾರೆ ಈ ವಿಡಿಯೋನನ್ನು. ಚೀನಾ ಮತ್ತು ಭಾರತ ದೇಶದ ಗಡಿ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಉದ್ವಿಗ್ನವಾದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು, ನಿನ್ನೆ ಸುಮಾರು 20 ಜನ ಯೋಧರು, ಭಾರತದ ಯೋಧರು ಹುತಾತ್ಮರಾಗಿರುವುದು, ಚೀನಾದ 43 ಜನ ಯೋಧರು ಹುತಾತ್ಮರಾಗಿರುವುದು ನಾವು ವರದಿಯನ್ನು ಕೇಳ್ತಾ ಇದ್ದೇವೆ ಮತ್ತು ಇವತ್ತಿನ ಪತ್ರಿಕೆಗಳಲ್ಲಿ ಚಾನಲ್ಗಳಲ್ಲಿ ಕೇಳಿದ್ದೇವೆ. ಗಡಿ ವಿವಾದವನ್ನು ಬಗೆಹರಿಸಿಕೊಳ್ಳಬೇಕಾದ್ರೆ ಮೊದಲ ಸುತ್ತಿನ ಮಾತುಕತೆ ನಡೀಬೇಕು, ರಾಜತಾಂತ್ರಿಕ ಮಾತುಕತೆ ನಡೀಬೇಕು, ಆನಂತರ ಸೈನ್ಯದ ಪ್ರವೇಶ ಅಥವಾ ಸೈನ್ಯದ ಮೂಲಕ ಬಗೆಹರಿಸಿಕೊಳ್ಳುವ ಪ್ರಯತ್ನಗಳು ನಡೀಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಎರಡು ದೇಶಗಳ ನಡುವಿನ ಗಡಿ ರೇಖೆಯನ್ನು ಬಗೆಹರಿಸಿಕೊಳ್ಳಬೇಕಾದಂಥ ಒಂದು ನ್ಯಾಯೋಚಿತವಾದ ಕ್ರಮ. ಆದರೆ ಮಾತುಕತೆ ಪ್ರಯತ್ನದ ಹಂತದಲ್ಲಿ ಇರುವಾಗಲೇ ಸೈನಿಕರು ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದು, ಅತಿಕ್ರಮ ಪ್ರವೇಶ ಮಾಡ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾದದ್ದು. ನಿನ್ನೆ ತಾನೇ ಭಾರತದ ರಕ್ಷಣಾ ಮಂತ್ರಿಗಳು ಹೇಳ್ತಾ ಇದ್ರು, ಚೈನಾ ದೇಶದ ಜೊತೆಗೆ ರಾಜತಾಂತ್ರಿಕ ಮಾತುಕತೆ ಪ್ರಗತಿಯಲ್ಲಿದೆ, ಮಾತುಕತೆಯ ಮೂಲಕವೇ ನಾವು ಬಗೆಹರಿಸಿಕೊಳ್ತಕ್ಕಂಥ ವಿಶ್ವಾಸ ಬಂದಿದೆ ಅನ್ನೋ ಮಾತನ್ನ ಹೇಳಿದ್ರು. ಅದನ್ನ ಕೇಳಿದ ಮೇಲೆ ಬಹುಶಃ ಮಾತುಕತೆ ಹಂತದಲ್ಲಿ ಇರುವಾಗ ಎರಡೂ ದೇಶದ ರಾಜತಾಂತ್ರಿಕರು, ಸೈನ್ಯದ ಮುಖ್ಯಸ್ಥರು ಅಥವಾ ನಮ್ಮ ಅದು ಎರಡೂ ದೇಶಗಳ ಅಂತಾರಾಷ್ಟ್ರೀಯ ಮುಖ್ಯಸ್ಥರು ಈ ಸಮಸ್ಯೆಗಳನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ ಬಗೆಹರಿಸ್ತಾರೆ ಅನ್ನುವ ವಿಶ್ವಾಸ ನಮ್ಮೆಲ್ಲರಿಗಿತ್ತು, ದೇಶವಾಸಿಗಳಿಗೆ. ಆದರೆ ಏನಾಗ್ತಾ ಇದೆ ಇವತ್ತು, ನಿನ್ನೆ ಏನು ಬೆಳವಣಿಗೆ ಆಗಿದೆ, ಸುಮಾರು 200-300 ಚದರ ಭಾರತದ ಗಡಿಯ ಒಳಗೆ ಪ್ರವೇಶ ಮಾಡಿ ಇಲ್ಲಿರ್ತಕ್ಕಂಥ ಯೋಧರ ಸಾವಿಗೆ ಕಾರಣವಾಗಿರುವ ಚೀನಾ ದೇಶದ ಈ ನಡೆ ಬಹುಶಃ ಯಾರು ಕೂಡ ಒಪ್ಪತಕ್ಕದ್ದಲ್ಲ. ಯಾಕೆ ಈ ಸಂದರ್ಭ ಸಮಯೋಚಿತವಲ್ಲ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇಡೀ ಪ್ರಪಂಚ ಕೋವಿಡ್ ಅನ್ನುವ ಕುಲುಮೆಯಲ್ಲಿ ಬೇಯ್ತಾ ಇದೆ. ಅದು ಚೀನಾ ಇರಬಹುದು, ಭಾರತ ಇರಬಹುದು, ಅಮೆರಿಕ ಇರಬಹುದು, ಯುರೋಪ್ ಖಂಡ ಇರಬಹುದು, ಎಲ್ಲ ದೇಶಗಳು ತೀವ್ರವಾದ ಜನರು ಸಾಯೋದನ್ನು ನೋಡ್ತಾ ಇದ್ದೇವೆ. ಲಕ್ಷಾಂತರ ಜನರು ಇವತ್ತು ಪ್ರಾಣ ತೆತ್ತಿದ್ದಾರೆ ಕೋವಿಡ್ನ ಪರಿಸ್ಥಿತಿ, ಸಾಂಕ್ರಾಮಿಕ ರೋಗದ ಕಾರಣದಿಂದ. ಇಂಥ ಸಂದರ್ಭದಲ್ಲಿ
ನಮಗೆ ಗಡಿ ವಿವಾದ ಬಹಳ ಮುಖ್ಯ ಅಂತ ಅನ್ಸಿದ್ರೆ ಚೀನಾ ಆಗಬಹುದು ನಮಗಾಗಬಹುದು ಬಹಳ ಮುಖ್ಯ ಅಂತ ಅನ್ಸಿದ್ರೆ ಅದನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲಾಗದಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂತ ವಿವಿಧ ವೇದಿಕೆಗಳನ್ನ ಎಕ್ಸಾಸ್ಟ್ ಮಾಡಿ ಅಂದ್ರೆ ಆ ವೇದಿಕೆಗಳಲ್ಲಿ ಚರ್ಚೆ ಇತ್ಯಾದಿಗಳನ್ನು ಮುಗಿಸಿ ಆನಂತರದಲ್ಲಿ ಇಂತ ಉದ್ವಿಗ್ನ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂತದ್ರಲ್ಲಿ ನ್ಯಾಯ ಇತ್ತು ಆದರೆ ಚೀನಾ ದೇಶ ಅಂತ ಎಲ್ಲ ಕ್ರಮಗಳನ್ನು ಈ ಸಂದರ್ಭದಲ್ಲಿ ಅಂದ್ರೆ ಈ ಕೋವಿಡ್ ತುಂಬಾ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇಂಥ ಕ್ರಮವನ್ನು ಕೈಗೊಂಡಿರತಕ್ಕಂಥದ್ದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಾವೆಲ್ಲರೂ ಕೂಡ ಖಂಡಿಸಬೇಕಾದಂತ ಅಗತ್ಯ ಇದೆ ಇದನ್ನ ಖಂಡಿಸಬೇಕು ಮತ್ತು ಈ ಸಂದರ್ಭದಲ್ಲಿ ಯಾವುದೇ ದೇಶದ ಯೋಧರು ಹುತಾತ್ಮರಾಗತಕ್ಕಂಥದ್ದು ಖಂಡಿತ ಒಪ್ಪತಕ್ಕದ್ದಲ್ಲ ನಾವೆಲ್ಲರೂ ಒಟ್ಟಾಗಿ ಕೋವಿಡ್ ಸಾಂಕ್ರಾಮಿಕ ರೋಗವನ್ನು ಎದುರಿಸಿ ಈ ಸಾಂಕ್ರಾಮಿಕ ರೋಗದಿಂದ ಆಗ್ತಿರ್ತಕ್ಕಂಥ ಮಾನವ ಜನ್ಮದ ನಷ್ಟವನ್ನು ನಾವು ಸರಿಪಡಿಸ್ತಕ್ಕಂಥ ಅಥವಾ ತಪ್ಪಿಸ್ತಕ್ಕಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕೆ ಹೊರತು ಈ ಗಡಿ ವಿವಾದ ಒಂದು ದಿನಕ್ಕೆ ಬಗೆಹರಿಯುವಂಥದ್ದಲ್ಲ ಅಥವಾ ಒಂದು ವರ್ಷದಲ್ಲಿ ಇದನ್ನು ಬಗೆಹರಿಸ್ತಕ್ಕಂಥದ್ದಲ್ಲ ಕಳೆದ 40-45 ವರ್ಷಗಳಿಂದ ಈ ವಿವಾದ ಇದೆ ಆದರೆ ಈ ಸಂದರ್ಭದಲ್ಲಿಯೇ ಇದನ್ನು ಬಗೆಹರಿಸಬೇಕು ಅಂತ ಹೊರಟಿರ್ತಕ್ಕಂಥ ಪ್ರಯತ್ನ ಇದೆಯಲ್ಲ ಇದರ ಹಿಂದೆ ಬಹುಶಃ ನನಗೆ ದುರುದ್ದೇಶ ಇದೆ ಅಂತ ಅನಿಸ್ತಾ ಇದೆ ಎರಡನೇದು ಭಾರತದ ಬಹುಕಾಲದ ಮಿತ್ರ ಅಂತಲೇ ಕರೆಸ್ಕೊಂಡಿರ್ತಕ್ಕಂಥ ನೇಪಾಳ ಗಡಿ ತಗಾದೆಯನ್ನ ಈ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥದ್ದನ್ನ ನೋಡಿದ್ರೆ ನೇಪಾಳದ ಭೂಪಟವನ್ನೇ ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದನ್ನು ನೋಡಿದ್ರೆ ಬಹುಶಃ ನೇಪಾಳ ಮತ್ತು ಚೀನಾ ದೇಶಗಳು ಒಂದಾಗಿ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಿವೆ ಅಂತ ನನಗೆ ಅನಿಸ್ತಾ ಇದೆ ಈ ಪ್ರಯತ್ನ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹಂತದಲ್ಲಿ ನಮ್ಮ ಸೇನೆ ಅದನ್ನು ವಿರೋಧ ಮಾಡತಕ್ಕಂಥ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಅನಿವಾರ್ಯವಾಗಿ ಅವರು ಈ ಸಂದರ್ಭದಲ್ಲಿ ಮಾಡಲೇಬೇಕು ಎರಡನೇದು ಮಾತುಕತೆಯನ್ನ ಯಾವುದೇ ಸಂದರ್ಭದಲ್ಲಿ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು ಅದು ನೇಪಾಳ ಇರಲಿ ಚೀನಾ ದೇಶ ಇರಲಿ ಮಾತುಕತೆಯನ್ನ ಮುಂದುವರಿಸುವ ಪ್ರಯತ್ನವನ್ನು ಮಾಡಬೇಕು ಮಾತುಕತೆ ಸಫಲವಾಗ್ತದ ವಿಫಲವಾಗ್ತದ ಅದು ಮುಂದಿನ ಹಂತ ಅಲ್ಲಿಯವರೆಗೆ ಮಾತುಕತೆಯ ಹಂತದಲ್ಲಿರುವಾಗ ಸೈನಿಕರು ಅತಿಕ್ರಮ ಪ್ರವೇಶ ಮಾಡತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಯಾವ ವೇದಿಕೆಗಳಿವೆ ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಬೇರೆ ಬೇರೆ ದೇಶಗಳ ನಡುವಿನ ವ್ಯವಹಾರ ವ್ಯಾಪಾರ ಮತ್ತು ಮಾತುಕತೆಯ ಹಂತದಲ್ಲಿರುವಾಗ ಸೈನಿಕರ ಕ್ರಮ ಇದೆಯಲ್ಲ ಅದನ್ನ ಒಪ್ಪಬಾರದು ಅದನ್ನ ಅವರು ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇದು ಇವತ್ತಿನ ಬಹಳ ಮುಖ್ಯವಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ 45 ವರ್ಷಗಳ ಗಡಿ ರೇಖೆಯ ತಗಾದೆಯನ್ನ ಕೇವಲ ಒಂದು ದಿವಸದಲ್ಲಿ ಅಥವಾ ಒಂದು ವಾರದಲ್ಲಿ ನಾವು ಬಗೆಹರಿಸಿಕೊಳ್ತೇವೆ ಅಂತ ಅನ್ನೋದೇನೆ ಬಹಳ ದುರಹಂಕಾರದ ಮಾತು ಆಗ್ತದೆ ಅದು ಯಾವುದೇ ದೇಶ ಆಗ್ಬೋದು ಅದಕ್ಕೆ ನೀವು ಮಾತುಕತೆಯಿಂದ ಇದು ಬಗೆಹರಿಯೋದಿಲ್ಲ ಅನ್ನುವ ತೀರ್ಮಾನ ಆದ್ಮೇಲೆ ಮುಂದಿನ ಕ್ರಮಕ್ಕೆ ನಾವು ಎದುರುಗೊಳ್ಳಬೇಕೇ ಹೊರತು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕೇ ಹೊರತು ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಮಾತುಕತೆಯ ಹಂತದಲ್ಲಿ ಇದ್ದಾಗ ಸೈನಿಕರ ಸಾವು ತುಂಬಾ ನೋವನ್ನ ತಂದಿದೆ ಮತ್ತು ಹವಾಮಾನ ಪರಿಸ್ಥಿತಿ ಬಹಳ ವ್ಯತಿರಿಕ್ತವಾಗಿರುವಾಗ ಈ ಸಂದರ್ಭದಲ್ಲಿ ಆಮೇಲೆ ದೇಶದ ಆಂತರಿಕ ಈ ಕೊರೋನಾ ಹೆಮ್ಮಾರಿಯ ಕ್ಷೋಭೆ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಹರಡಿರುವ ಸಂದರ್ಭದಲ್ಲಿ ನೀವು ಗಡಿಯ ವಿವಾದಗಳನ್ನು ತೆಗೆದು ತಗಾದೆಯನ್ನು ತೆಗೆದು ತೊಂದರೆಯನ್ನ ಮತ್ತು ಜೀವಹಾನಿಯನ್ನ ಮಾಡತಕ್ಕಂಥದ್ದು ತುಂಬಾ ಅಕ್ಷಮ್ಯವಾದದ್ದು ಇದನ್ನ ಯಾವುದೇ ದೇಶ ಮಾಡಬಾರದು ಚೀನಾ ಇಂಥ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ರೆ ಪ್ರಪಂಚದ ಎಲ್ಲ ದೇಶಗಳು ಅದನ್ನ ಒಕ್ಕೊರಲಿನಿಂದ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರಾಣಹಾನಿಯನ್ನ ನಿಲ್ಲಿಸುವ ಕೆಲಸವನ್ನು ಮಾಡಬೇಕು ಮಾತುಕತೆಯನ್ನ ಪುನರಾರಂಭ ಮಾಡತಕ್ಕಂಥ ತುರ್ತು ಅಗತ್ಯ ಇವತ್ತು ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇದು ಎಲ್ಲ ಹನುಮಂತಯ್ಯನವರ ಮಾತಾಗಿತ್ತು ಇನ್ನು ಚಿಂತಕರಾಗಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ ರವರು ಈ ಗಡಿ ರೇಖೆಯ ಸಂಘರ್ಷದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಈ ವಿಡಿಯೋ ಮುಖಾಂತರ ನೋಡಿ ಭಾರತ ಮತ್ತು ಚೀನಾದ ಗಡಿಯಲ್ಲಿ ಗಾಲ್ವನ್ ಪ್ರದೇಶದಲ್ಲಿ ಚೀನಾ ಮತ್ತು ಭಾರತದ ಸೈನಿಕರ ನಡುವೆ ನಡೆದಿರತಕ್ಕಂಥ ಸಂಘರ್ಷ ಉಂಟಾದ ಸಾವು ನೋವುಗಳು ಆಘಾತಕಾರಿಯಾಗಿವೆ
ಚೀನಾ ಮತ್ತು ಭಾರತದ ನಡುವಿನ ಗಡಿ ಪ್ರದೇಶದ ಈ ಸಮಸ್ಯೆ ಅದಕ್ಕೆ ರಾಜಕೀಯ ಪರಿಹಾರವನ್ನು ಕಂಡುಕೊಳ್ಳಬೇಕೇ ಹೊರತು ಸೇನಾ ಪರಿಹಾರಗಳು ಅದಕ್ಕೆ ಉತ್ತರ ಅಲ್ಲ. ಎರಡೂ ಅಕ್ಕಪಕ್ಕದ ದೇಶಗಳು ಇವತ್ತು ಬ್ರಿಟಿಷರು ಹಾಕಿ ಹೋಗಿರ್ತಕ್ಕಂಥ ಮೆಕ್ಮಹೋನ್ ರೇಖೆಯ ಆಧಾರದಲ್ಲಿ ಇವತ್ತು ಸಂಘರ್ಷಕ್ಕಿಳಿದಿದ್ದಾವೆ. ಸೊ ಈ ಗಡಿಯನ್ನು ಸಾಮ್ರಾಜ್ಯಶಾಹಿ ದೇಶಗಳು ತಮ್ಮ ಅನುಕೂಲಕ್ಕಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಹಿನ್ನೆಲೆ ಇತಿಹಾಸ ಇದೆ. ಸೊ ಇಂಥ ಸಂದರ್ಭದಲ್ಲಿ ಎರಡು ದೇಶಗಳು ಪರಸ್ಪರವಾಗಿ ಕುಳಿತು ಈ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಪರಿಹಾರಗಳನ್ನು ಕಂಡುಕೊಳ್ಬೇಕು. ಇವತ್ತು ವಿಶ್ವ ಕೊರೋನಾ ಭೀತಿಯಿಂದ ಬಳಲ್ತಾ ಇದೆ. ಯಾವುದೇ ದೇಶದ ಆದ್ಯತೆ ಆಯಾಯ ದೇಶಗಳ ಪ್ರಜೆಗಳ ಆರೋಗ್ಯ ಕಾಪಾಡೋದು ಬಹಳ ಮುಖ್ಯವಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಗಡಿ ಪ್ರಶ್ನೆಯನ್ನು ಪ್ರಮುಖವಾಗಿಟ್ಟುಕೊಂಡು ಸಂಘರ್ಷಕ್ಕಿಳಿಯೋದು ಅಪಾಯಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ. ಎರಡೂ ದೇಶಗಳ ಸೇನಾಪಡೆಗಳು, ರಾಜತಾಂತ್ರಿಕರು, ಎರಡೂ ದೇಶಗಳ ನಾಯಕತ್ವ ಗಡಿಯಲ್ಲಿರ್ತಕ್ಕಂಥ ಸೇನೆಯನ್ನು ಹಿಂತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಒಪ್ಪಂದ ಆಗಿರುವಾಗ, ಆ ಹಿಂತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆ ಚಾಲನೆಯಲ್ಲಿರುವಾಗ ನಡೆದಿರ್ತಕ್ಕಂಥ ಈ ಸೋಮವಾರ ರಾತ್ರಿಯ ಸಂಘರ್ಷ, ಸೈನಿಕರ ಸಾವು ನೋವುಗಳು ಆಘಾತಕಾರಿಯಾಗಿದೆ. ಎರಡೂ ದೇಶದ ರಾಜಕೀಯ ಪರಿಣಿತರು, ರಾಜತಾಂತ್ರಿಕ ಪರಿಣಿತರು, ರಕ್ಷಣಾ ಇಲಾಖೆಗಳು ಈ ಸಂದರ್ಭದಲ್ಲಿ ಚರ್ಚೆಯ ಮೂಲಕ, ಸಂಧಾನದ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಘರ್ಷಣೆಗಳು ಅದು ಯುದ್ಧಕ್ಕೆ ನಾಂದಿ ಹಾಡ್ತದೆ. ಸೊ ಯುದ್ಧ ಯಾವ ದೇಶಕ್ಕೂ ಗೆಲುವನ್ನು ತಂದುಕೊಡೋದಿಲ್ಲ. ಯುದ್ಧ ಸಾವು ನೋವುಗಳಿಗೆ ಕಾರಣ ಆಗ್ತದೆ, ಆರ್ಥಿಕ ಸಂಕಷ್ಟಗಳಿಗೆ ಕಾರಣ ಆಗ್ತದೆ. ಸೊ ಇವತ್ತಿನ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ದೇಶಗಳ ಆದ್ಯತೆ ಕೊರೋನಾ ವೈರಸ್ ವಿರುದ್ಧ ನಮ್ಮ ಆರ್ಥಿಕತೆಯನ್ನು, ನಮ್ಮ ದೇಶದ ಜನತೆಯನ್ನು ಮತ್ತು ನಮ್ಮ ಸರ್ಕಾರಗಳನ್ನು ತೊಡಗಿಸೋದಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಜನತೆಯ ಗಮನವನ್ನು ಬೇರೆ ಕಡೆ ಸೆಳೆಯೋದಾಗಲಿ, ಅಥವಾ ಯಾವುದೇ ದೇಶ ಆಗಲಿ, ಚೀನಾ ಆಗಲಿ, ಭಾರತ ಆಗಲಿ, ಜನತೆಯನ್ನು ರಕ್ಷಣೆ ಮಾಡತಕ್ಕಂಥ ವಿಷಯದಲ್ಲಿ ಹೆಚ್ಚು ಗಮನ ಕೊಡಬೇಕು. ಇವತ್ತು ಯುದ್ಧಕ್ಕೆ ತೊಡಗಿರ್ತಕ್ಕಂಥ ಆರ್ಥಿಕತೆಯನ್ನು ಆರೋಗ್ಯ ರಕ್ಷಣೆಗೆ ಎರಡೂ ದೇಶಗಳು ಅಂಥ ಕೆಲಸವನ್ನು ಮಾಡಬೇಕು. ಇವತ್ತು ವಿಶ್ವಸಂಸ್ಥೆ ಇದೆ, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಇದೆ. ಸೊ ಈ ಎಲ್ಲ ವೇದಿಕೆಗಳನ್ನು ಬಳಸಿಕೊಂಡು ಈ ಗಡಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಳ್ಬೇಕು. ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ ಅಂತಕ್ಕಂಥ ಒಂದು ಒತ್ತಾಯವನ್ನು ನಾನು ಎರಡೂ ದೇಶದ ನಾಯಕತ್ವಕ್ಕೆ, ಎರಡೂ ದೇಶದ ರಾಜತಾಂತ್ರಿಕರಿಗೆ ನಾನು ಈ ಮೂಲಕ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ ಇವತ್ತು ಯಾವುದೇ ದೇಶ ತನ್ನ ಗಡಿ ಪ್ರದೇಶಗಳ ಗಡಿ ದೇಶಗಳ ಜೊತೆ ಸೌಹಾರ್ದಯುತವಾದಂಥ ಒಂದು ಸಂಬಂಧವನ್ನು ಇಟ್ಟುಕೊಂಡು ದೇಶದ ಪ್ರದೇಶದ ಅಭಿವೃದ್ಧಿಗೆ, ಪ್ರಜೆಗಳ ಆರೋಗ್ಯ ಸಂಪತ್ತಿನ ವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಏಕೆಂದರೆ ಇಡೀ ಇತಿಹಾಸದಲ್ಲಿ ಯುದ್ಧದಿಂದ ಯಾವ ದೇಶನೂ ಗೆದ್ದಿಲ್ಲ. ಆ ಕಾರಣಕ್ಕಾಗಿ ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ಅಥವಾ ಉದ್ವೇಗದ ಪ್ರಶ್ನೆ ಅಲ್ಲ, ಸಂಘರ್ಷದ ಪ್ರಶ್ನೆ ಅಲ್ಲ, ಒಂದು ದೇಶ ಇನ್ನೊಂದು ದೇಶದ ಮೇಲೆ ದ್ವೇಷ ಸಾಧಿಸುವ ಪ್ರಶ್ನೆ ಅಲ್ಲ. ಇವತ್ತು ಸಹಬಾಳ್ವೆಯ ಮೂಲಕ, ಸೌಹಾರ್ದದ ಮೂಲಕ ಗಡಿ ಪ್ರಶ್ನೆಯಾಗಿರಬಹುದು, ಇನ್ಯಾವುದೇ ರಾಜತಾಂತ್ರಿಕ ವಿಷಯಗಳಾಗಿರಬಹುದು, ಅದನ್ನು ಶಾಂತಿಯುತ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಬೇಕು. ಯಾವುದೇ ಸೈನಿಕರ ಜೀವನ
ಸೈನಿಕರ ಜೀವ ಅತ್ಯಮೂಲ್ಯವಾದದ್ದು. ಅದೆಲ್ಲದರ ಜೊತೆಗೇ ಎರಡು ದೇಶಗಳ ಗಡಿ ಪ್ರದೇಶದ ಏಷ್ಯಾದ ಪ್ರದೇಶದಲ್ಲಿ ಇರತಕ್ಕಂಥ ಚೀನಾ ಮತ್ತು ಭಾರತ ಎರಡೂ ದೇಶಗಳು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶಗಳು. ಈ ಎರಡೂ ದೇಶಗಳು ಸಹಮತದೊಂದಿಗೆ ಸಹಚಿಂತನೆಯೊಂದಿಗೆ ಕೆಲಸ ಮಾಡಿದರೆ ಜಗತ್ತಿಗೇ ಅದ್ಭುತವಾಗಿರ್ತಕ್ಕಂಥ ಒಂದು ಆರ್ಥಿಕತೆಯನ್ನು ಒದಗಿಸಿಕೊಡ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ದೇಶಗಳು. ಆ ಕಾರಣಕ್ಕಾಗಿ ಈ ದ್ವೇಷಮಯ ವಾತಾವರಣವನ್ನು ಶಮನಗೊಳಿಸಿ ಒಂದು ಸೌಹಾರ್ದವನ್ನು ಉಂಟು ಮಾಡಬೇಕು. ಯಾವುದೇ ಸಂದರ್ಭದಲ್ಲಿಯೂ ಯುದ್ಧದ ವಾತಾವರಣವನ್ನು ತಪ್ಪಿಸಿ ಶಾಂತಿ ಸ್ಥಾಪನೆ ಆಗ್ತಕ್ಕಂಥ ಕೆಲಸವನ್ನು ಎರಡೂ ದೇಶದ ನಾಯಕತ್ವ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಸಿಪಿಐಎಂನ ಮುಖಂಡರಾಗಿರ್ತಕ್ಕಂತಹ ನಿತ್ಯಾನಂದ ಸ್ವಾಮಿ ಅವರು ಮಾತನಾಡಿ ಲಡಾಖ್ ಗಡಿಯಲ್ಲಿ ನಡೆದಿರತಕ್ಕಂತಹ ಸಂಘರ್ಷವನ್ನ ತಿಳಿಗೊಳಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಮೊದಲ ಬಾರಿಗೆ ಭಾರತ ಚೀನಾ ನಡುವಿನ ವಾಸ್ತವ ಗಡಿ ರೇಖೆಯಲ್ಲಿ ಎರಡೂ ದೇಶಗಳ ಯೋಧರ ರಕ್ತ ಹರಿಯುವಂತಾಗಿರುವುದು ಅತ್ಯಂತ ಖೇದದ ಸಂಗತಿಯಾಗಿದೆ. ಇಂಥ ಒಂದು ಘಟನೆ ತಪ್ಪಿಸುವ ಸಲುವಾಗಿ ಎರಡೂ ದೇಶಗಳು ಉನ್ನತ ಮಟ್ಟದ ಮಿಲಿಟರಿ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪ್ರಯತ್ನಪಟ್ಟದ್ದು ಸ್ವಾಗತಾರ್ಹವಾಗಿತ್ತು. ಆದರೆ ಅಂಥ ಒಂದು ಮಾತುಕತೆ ನಡೆದ ನಂತರ ಲಡಾಖ್ ಗಡಿಯಲ್ಲಿ ಎರಡೂ ಕಡೆಯ ಯೋಧರು ಪರಸ್ಪರ ಹೊಡೆದಾಡಿ ಒಬ್ಬ ಭಾರತದ ಸೈನಿಕ ಅಧಿಕಾರಿಯನ್ನು ಒಳಗೊಂಡಂತೆ ಹಲವು ಸೈನಿಕರು ಸಾವಿಗೀಡಾಗಿರುವಂಥದ್ದು ಅತ್ಯಂತ ಆತಂಕದ ಬೆಳವಣಿಗೆಯಾಗಿದೆ. ಎರಡು ದೇಶಗಳ ನಡುವೆ ಗಡಿಗಳು ಇರುವುದು ಸಹಜ. ಗಡಿಗಳು ಇರುವವರೆಗೂ ಗಡಿ ವಿವಾದಗಳು ಇದ್ದೇ ಇರುತ್ತವೆ. ಆದರೆ ವಿವಾದಗಳನ್ನು ಘರ್ಷಣೆಯ ಮೂಲಕ ಯುದ್ಧದ ಮೂಲಕ ಬಗೆಹರಿಸಲು ಪ್ರಯತ್ನ ಪಡುವುದು ಮೂರ್ಖತನ. ಹಾಗೇನಾದರೂ ಆದರೆ ಪ್ರತಿದಿನ ನಾವು ಹೊಡೆದಾಡ್ತಾ ಇರಬೇಕಾಗ್ತದೆ. ಘರ್ಷಣೆಯ ಮೂಲಕ ಇಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಮಾತುಕತೆ ಮೂಲಕವಷ್ಟೇ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ. ಇದನ್ನು ಎರಡೂ ದೇಶಗಳ ಸರ್ಕಾರಗಳು ಮತ್ತು ಪ್ರಜೆಗಳು ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಇದೆ. ಯುದ್ಧೋನ್ಮಾದ ಸಲ್ಲದು, ಘರ್ಷಣೆಗೆ ಪ್ರಚೋದನೆ ನೀಡುವುದು ಸಲ್ಲದು. ಎರಡೂ ಕಡೆ ಭಾರೀ ಪ್ರಮಾಣದ ಸಾವು ನೋವುಗಳು ನಡೆದಂತೆ ಭಾಸವಾಗ್ತದೆ. ಅದರ ಪೂರ್ಣ ಚಿತ್ರ ಇನ್ನೂ ಬಯಲಿಗೆ ಬಂದಿಲ್ಲ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಸಂಬಂಧಪಟ್ಟವರು ಏನೂ ಹೇಳ್ತಾ ಇಲ್ಲ. ಬಹಳಷ್ಟು ಮಾತನಾಡುವ ನಮ್ಮ ದೇಶದ ಪ್ರಧಾನಿ ಮೋದಿಯವರು ಮೌನವಾಗಿದ್ದಾರೆ. ಪ್ರಧಾನಿ ಮೋದಿಯವರು ಈಗ ಮಾತಾಡಬೇಕು. ಜನತೆಗೆ ನಿಜವನ್ನು ತಿಳಿಸುವ ಕರ್ತವ್ಯ ಅವರದು. ಜನತೆಗೆ ನಿಜವನ್ನು ತಿಳಿಯುವ ಹಕ್ಕು ಇದೆ. ಗಡಿಯಲ್ಲಿ ನಡೆದದ್ದೇನು, ಈಗ ನಡೆಯುತ್ತಿರುವುದೇನು, ಇದನ್ನು ಪ್ರಧಾನಮಂತ್ರಿಯವರು ಬಾಯಿ ತೆರೆದು ಸತ್ಯ ಸಂಗತಿಯನ್ನು ಬಹಿರಂಗಪಡಿಸಬೇಕು. ಮೃತರಾದ ಯೋಧರ ಅವಲಂಬಿತರಿಗೆ ಕನಿಷ್ಠ ಪರಿಹಾರವನ್ನು ನೀಡಬೇಕು. ಪರಸ್ಪರ ಮಾತುಕತೆಯ ಮೂಲಕ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು. ಎರಡು ದೇಶಗಳ ನಡುವೆ ಮೂರನೇ ಶಕ್ತಿಗೆ ಮಧ್ಯಪ್ರವೇಶ ಮಾಡಿ ಲಾಭ ಪಡೆಯಲು ಅವಕಾಶ ಕೊಡಬಾರದು.
ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು